ಎಂದು ನಡೆದ ಸುದ್ದಿಗಳು ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಕಾರುಬಾರು ಎಂದು ಆಗ್ತಾವೆ ವೈರಲ್. ಈ ಬಗ್ಗೆ ಯೋಚನೆ ಕೂಡ ಮಾಡದೆ ಒಬ್ಬರಿಂದ ಒಬ್ಬರಿಗೆ ಗ್ರೂಪ್ನಿಂದ ಗ್ರೂಪ್ಗೆ ಫಾರ್ವರ್ಡ್ ಫಾರ್ವರ್ಡ್. ಇದು ಸತ್ಯಾನ ಇದು ಸುಳ್ಳ ಎನ್ನುವ ಬಗ್ಗೆ ಹೇಳೋದೇ ನಮ್ಮ ವೈರಲ್ ಯಾವುದು ರಿಯಲ್ ಯಾವುದು. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಸೌಂದರ್ಯ. ಕೇಸರಿ ಆಗಾಗ ನೀವು ತಿಂತಾ ಇದ್ರೆ ಒಳ್ಳೆಯ ಉಪಯೋಗವಿದೆ ಅಂತಾರೆ ಅನೇಕರು. ಇತ್ತ ಗರ್ಭಿಣಿ ಮಹಿಳೆಯರಿಗೆ ಪ್ರತಿ ರಾತ್ರಿ ಹಾಲಿನ ಜೊತೆಗೆ ಕೇಸರಿಯನ್ನ ಕೊಡ್ತೀರಿ. ಹೀಗೆ ಕುಡಿದ್ರೆ ಹುಟ್ಟುವ ಮಗು ಕಲರ್ ಆಗಿ ಚೆನ್ನಾಗಿ ಹುಟ್ಟುತ್ತದೆ ಅಂತ ಸಲಹೆ ಮಾಡ್ತಾರೆ. ಹಾಗಾದ್ರೆ ಕೇಸರಿ ಬೆರೆಸಿ ಹಾಲು ಕುಡಿದ್ರೆ ಮಕ್ಕಳು ತುಂಬಾ ಕಲರ್ ಆಗಿ ಹುಟ್ಟುತ್ತಾರಾ? ಇದರಲ್ಲಿ ಯಾವುದು ರಿಯಲ್ ಯಾವುದು ವೈರಲ್? ಕೇಸರಿ ವಿಶ್ವದ ಅತ್ಯಂತ ದುಬಾರಿ ಗಿಡಮೂಲಿಕೆ. ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವ ವಸ್ತು. ಇಂತಹ ಕೇಸರಿಯನ್ನ ಬಹುತೇಕರು ತಮ್ಮ ತ್ವಚೆಯ ಬಣ್ಣವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಬಳಸ್ತಾರೆ. ಈ ಮೂಲಕ ಮುಖದ ಕಾಂತಿ ಹೆಚ್ಚಾಗಿ ಯಂಗ್ ಅಂಡ್ ಸ್ಮಾರ್ಟ್ ಆಗಿ ಕಾಣ್ತಾರೆ. ಕೇಸರಿ ಅಂತ ಕರೆಯುತ್ತಿರೋದೇ ಇದಕ್ಕಿರುವ ಕಲರ್ ಕಾರಣಕ್ಕಾಗಿ. ಈ ಕೇಸರಿ ಎಲ್ಲಾ ಭಾಗದಲ್ಲೂ ದೊರೆಯೋದಿಲ್ಲ. ನಮ್ಮ ದೇಶದಲ್ಲಿ ಹೆಚ್ಚಿಗೆ ಜಮ್ಮು ಕಾಶ್ಮೀರದಲ್ಲಿ ದೊರೆಯುತ್ತದೆ. ಇಂತಹ ಕೇಸರಿಯಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿದೆ. ಅದಕ್ಕಾಗಿಯೇ ಇದನ್ನ ಸೌಂದರ್ಯ ವೃದ್ಧಿಯ ಸಾಧನಗಳಲ್ಲಿ ಒಂದಾಗಿ ಉಪಯೋಗಿಸುತ್ತಾರೆ. ಹಾಗೆ ಹೆಚ್ಚೆಚ್ಚು ಜನರಿಗೆ ಕೇಸರಿ ನೆನಪಿಗೆ ಬರೋದು ಗರ್ಭಿಣಿಯರ ವಿಷಯದಲ್ಲಿ. ಗರ್ಭವತಿಯಾದವರು ಹಾಲಿನಲ್ಲಿ ಕೇಸರಿ ಬೆರೆಸಿ ಕುಡಿದ್ರೆ ಹುಟ್ಟೋ ಮಗುವಿನ ಬಣ್ಣ ಸೂಪರ್ ಆಗಿರುತ್ತೆ ಅಂತಾರೆ. ಕೇಸರಿಯಲ್ಲಿ ಥಿಯಮಿನ್ ಮತ್ತು ರಿಬೋಪ್ಲಾವ್ ಎನ್ನುವ ಔಷಧಿ ಗುಣ ಅಧಿಕವಾಗಿರುತ್ತದೆ. ಇದು ಆರೋಗ್ಯದ ಬೆಳವಣಿಗೆಯಲ್ಲಿ ತುಂಬಾ ಸಹಾಯಕವಾಗಿದೆ. ಇದಲ್ಲದೆ ವಿವಿಧ ಉಪಯೋಗ ಕೇಸರಿ ಸೇವನೆಯಿಂದ ಆಗುತ್ತದೆ. ಈ ಮೂಲಕ ಆರೋಗ್ಯವಂತರಾಗಿ ಬದುಕಿ ಬಾಳೋದಕ್ಕೆ ನಿಮಗೆ ಸಹಕಾರಿಯಾಗುತ್ತದೆ. ಕಣ್ಣಿನ ಸಮಸ್ಯೆ ನಿವಾರಿಸುತ್ತೆ, ಜೀರ್ಣಕ್ರಿಯೆಗೆ ನೆರವಾಗುತ್ತೆ, ಮೂತ್ರಪಿಂಡ ಕರುಳಿನ ಸಮಸ್ಯೆಗೆ ಪರಿಹಾರ, ರಕ್ತ ಒತ್ತಡ ನಿಯಂತ್ರಿಸುತ್ತದೆ, ಗರ್ಭಿಣಿ ಮಹಿಳೆಯ ಮಗುವಿನ ಬೆಳವಣಿಗೆಗೆ ಸಹಕಾರಿ. ಹೌದು ವೀಕ್ಷಕರೇ, ಗರ್ಭಿಣಿಯರಿಗೆ ಅಷ್ಟೇ ಅಲ್ಲದೆ ನೀವು ಕೂಡ ಕೇಸರಿ ಸೇವಿಸಿರಿ. ಈ ಮೂಲಕ ನಿಮ್ಮ ಆರೋಗ್ಯ ವೃದ್ಧಿಯಾಗುವುದಕ್ಕೆ ಸಹಾಯ ಆಗುತ್ತದೆ. ಅದರಲ್ಲಿ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಾ ಇರೋರಿಗೆ ಕೇಸರಿ ತುಂಬಾ ಉಪಯುಕ್ತ. ಸಂಶೋಧನೆ ಕೂಡ ಇದನ್ನ ಸಾಬೀತುಪಡಿಸಿದೆ. ಯಾಕಂದ್ರೆ ಕಣ್ಣಿನ ಸಮಸ್ಯೆ ಎದುರಾದಾಗ ನೀವು ಕೇಸರಿ ಸೇವಿಸಿದ್ರೆ ಕಣ್ಣಿನ ತೊಂದರೆ ನಿವಾರಣೆ ಆಗುತ್ತೆ. ಕೇಸರಿ ಪರಿಣಾಮಕಾರಿ ಔಷಧಿ. ಗರ್ಭಿಣಿ ಮಹಿಳೆಯರು ಬಹುತೇಕ ಜೀರ್ಣಕ್ರಿಯೆ ಸಮಸ್ಯೆ ಎದುರಿಸುತ್ತಾ ಇರ್ತಾರೆ. ಹೀಗೆ ಎದುರಿಸುವ ಮಹಿಳೆಯರು ಕೇಸರಿ ಸೇವಿಸುವುದರಿಂದ ಹಸಿವನ್ನ ಹೆಚ್ಚಿಸುತ್ತದೆ. ಈ ಮೂಲಕ ಆಹಾರ ಕ್ರಿಯೆಯನ್ನ ಉತ್ತಮವಾಗುತ್ತೆ. ಅಲ್ಲದೆ ಅಸಿಡಿಟಿ ನಿವಾರಿಸಿ ಜೀರ್ಣಕ್ರಿಯೆಗೆ ಕೇಸರಿ ನೆರವಾಗುತ್ತದೆ.
ಕೇಸರಿ ಸೇವಿಸಿದ್ರೆ ರಕ್ತ ಪರಿಚಲನೆಯ ಬಗ್ಗೆ ಪರಿಣಾಮಕಾರಿಯಾಗಿ ಪ್ರಭಾವ ಬೀರಬಲ್ಲದು. ನಿಮ್ಮ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಿಸುವ ಕ್ರಿಯೆಗೆ ಕೇಸರಿ ಸಹಾಯ ಮಾಡುತ್ತೆ. ಈ ಮೂಲಕ ಕೇಸರಿಯು ಕರುಳು, ಮೂತ್ರಾಶಯ ಮತ್ತು ಮೂತ್ರಪಿಂಡಗಳ ಸಮಸ್ಯೆಯನ್ನ ನಿವಾರಿಸುತ್ತದೆ. ಸುವಾಸನೆಯುಕ್ತ ಆಹಾರ. ಇಂತಹ ಕೇಸರಿಯನ್ನ ಗರ್ಭಿಣಿಯಾದಾಗ ಮಾತ್ರವಲ್ಲದೆ ಮಗುವಿನ ಜನನದ ನಂತರವೂ ಬಳಸೋದು ಉತ್ತಮ. ಹೀಗೆ ಕೇಸರಿಯನ್ನ ಮಗುವಿನ ಜನನದ ನಂತರ ಕುಡಿದ್ರೆ ಬಾಣಂತಿಯಲ್ಲಿ ಎದೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಈ ಮೂಲಕ ಹಾಲಿನ ಕೊರತೆ ಎದುರಿಸುವ ತಾಯಂದಿರಿಗೆ ಹಾಲಿನ ಸಮಸ್ಯೆ ನಿವಾರಿಸಲು ಸಹಕಾರಿ. ಮಹಿಳೆಯರು ಲೋ ಬಿಪಿ, ರಕ್ತದೊತ್ತಡ ಸೇರಿದಂತೆ ಅನೇಕ ಸಮಸ್ಯೆ ಎದುರಿಸುತ್ತಾ ಇರ್ತಾರೆ. ಎಂಥವರಿಗೆ ಮನೆ ಮದ್ದು ಅಂದ್ರೆ ಕೇಸರಿ ಮಿಶ್ರಿತ ಹಾಲು ಕುಡಿಯೋದು. ಹೀಗೆ ನೀವು ಕುಡಿಯುತ್ತಾ ಹೋದ ಹಾಗೆ ನಿಮ್ಮ ರಕ್ತದ ಒತ್ತಡವನ್ನ ಕಡಿಮೆ ಮಾಡುವ ಗುಣ ಕೇಸರಿಗೆ ಇದೆ. ಮೊದಲಾದ ಪ್ರಯೋಜನ ಅಲ್ಲದೆ ಸಣ್ಣ ಪುಟ್ಟ ಗಾಯವಾದಾಗ ಅಥವಾ ಚರ್ಮದ ತುರಿಕೆಯಿಂದ ಬಳಲುತ್ತಾ ಇದ್ರೆ ಅರಿಶಿಣದ ಜೊತೆಗೆ ಸ್ವಲ್ಪ ಕೇಸರಿ ಸೇರಿಸಿ ಪೇಸ್ಟ್ ಮಾಡಿ ಹಚ್ಚಿ. ಬೇಗನೆ ನಿಮ್ಮ ಗಾಯ ತುರಿಕೆ ಕಡಿಮೆ ಮಾಡುತ್ತದೆ. ಅಂದ್ರೆ ಅರಿಶಿಣ ಮತ್ತು ಕೇಸರಿ ದೇಹಕ್ಕೆ ಆಕ್ರಮಿಸುವ ಬ್ಯಾಕ್ಟೀರಿಯಾ, ವೈರಸ್, ಜೀವಾಣು ವಿರುದ್ಧ ಹೋರಾಡುತ್ತದೆ. ಈ ಮೂಲಕ ದೇಹವನ್ನ ಆರೋಗ್ಯವಂತವಾಗಿ ಇಡುವುದಕ್ಕೆ ನೆರವಾಗುತ್ತದೆ. ವರ್ಧನೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಮುಖವನ್ನ ಚೆನ್ನಾಗಿ ತೊಳೆದು ಒರೆಸಿಕೊಂಡ ನಂತರ ಒಂದು ಚಮಚದಷ್ಟು ಜೇನುತುಪ್ಪಕ್ಕೆ ಕೆಲವು ಎಳೆ ಕೇಸರಿಯನ್ನ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹೀಗೆ ಮಾಡಿದ ಪೇಸ್ಟ್ ಹಚ್ಚಿಕೊಂಡ್ರೆ ನಿಮ್ಮ ಮುಖ ಕಾಂತಿಯುತವಾಗಿ ಕಾಣುತ್ತದೆ. ನಿಮ್ಮ ಮುಖದ ಮೇಲೆ ಚಿಕ್ಕ ಪುಟ್ಟ ಕಲೆಗಳಿದ್ದಾವೆಯೇ? ಇಂತಹ ಕಲೆಗಳನ್ನ ಕೇಸರಿ ನಿವಾರಿಸುವುದಕ್ಕೆ ಸಹಕಾರಿ. ಕೇಸರಿ ಪೇಸ್ಟ್ ಮಾಡಿಟ್ಟುಕೊಂಡು ರಾತ್ರಿ ಮಲಗುವಾಗ ಹಚ್ಚಿಕೊಂಡು ಮಲಗಿದ್ರೆ ನಿಮ್ಮ ಮುಖಕ್ಕೆ ಬೆಳಿಗ್ಗೆ ಹೊಸ ಚೇತನ ನೀಡಿರುತ್ತದೆ. ಗರ್ಭಿಣಿಯರೇ, ಈ ನಮ್ಮ ಸ್ಟೋರಿ ನೋಡಿ. ಹಾಲಿನ ಜೊತೆ ಕೇಸರಿ ಬೆರೆಸಿ ಕುಡಿದ್ರೂ ಹುಟ್ಟೋ ಮಗು ಸೂಪರ್ ಇರುತ್ತೆ. ಮಗು ಸ್ಮಾರ್ಟ್ ಅಂಡ್ ಫುಲ್ ಕಲರ್ ಬರುತ್ತಂತೆ. ಹಿರಿಯರು, ಅನುಭವಿಗಳು ನಿಮ್ಗೆ ಇದೇ ಸಲಹೆ ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ನ್ಯೂಸ್. ಕೇಸರಿ ಹಾಲು ಜೊತೆ ಬೆರೆಸಿ ಕುಡಿದ್ರೆ ಮಕ್ಕಳು ಕಲರ್ ಆಗಿ ಹುಟ್ಟಾರ. ಕೇಸರಿ ಬೆರೆಸಿದ ಹಾಲಿಗೂ ಗರ್ಭದಲ್ಲಿರುವ ಮಗುವಿಗೂ ಏನು ಸಂಬಂಧ? ನಾವು ಈಗಾಗಲೇ ಹೇಳಿದಂತೆ ಕೇಸರಿಯಿಂದ ಹಲವು ಪ್ರಯೋಜನ ನಿಮಗೆ ಆಗತ್ತೆ. ಅದೇ ರೀತಿ ಈ ಹಿಂದಿನಿಂದಲೂ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಪ್ರಯೋಜನ ಅಂದ್ರೆ ಅದು ಗರ್ಭಿಣಿ ಮಹಿಳೆಯರು ಕೇಸರಿಯನ್ನ ಬಾದಾಮಿ ಬೆರೆಸಿ ಹಾಲು ಕುಡಿಯಿರಿ. ಹೀಗೆ ಮಾಡೋದ್ರಿಂದ ಹುಟ್ಟಲಿರುವ ಮಗು ತೆಳ್ಳಗೆ ಕಲರ್ ಆಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದಾಗೆ ಕೇಸರಿ ಸೇರಿಸಿದ ಹಾಲು ಕುಡಿದ್ರೆ ಗರ್ಭದಲ್ಲಿರುವ ಮಗು ಕಲರ್ ಆಗಿ ಹುಟ್ಟುತ್ತಾ? ಸೋಷಿಯಲ್ ಮೀಡಿಯಾ ಕೂಡ ಇದನ್ನೇ ಹೇಳ್ತಾ ಇದೆ. ಹಾಗಾದ್ರೆ ವೈರಲ್ ಆಗಿರುವ ಸುದ್ದಿಯಲ್ಲಿ ರಿಯಲ್ ಯಾವುದು, ವೈರಲ್ ಯಾವುದು?
ಹೌದು ವೀಕ್ಷಕರೇ, ಹಿರಿಯರು ಅನೇಕರು ಹೇಳ್ತಾ ಇದ್ದಾರೆ ಕೇಸರಿಯನ್ನ ಗರ್ಭಿಣಿ ಮಹಿಳೆಗೆ ಆಗಾಗ ಕುಡಿಸಿ ಮಗು ಕಲರ್ ಆಗಿ ಹುಟ್ಟುತ್ತದೆ ಅಂತ. ಆದ್ರೆ ಹೀಗೆ ಯಾವುದೇ ಘಟನೆಗಳು ನಡೆದ ನಿದರ್ಶನ ನಮ್ಮ ಮುಂದಿಲ್ಲ. ಹೇಗೆ ಇದ್ದು ಸುದ್ದಿ ವೈರಲ್ ಆಗಿತ್ತು, ಇದರ ಬಗ್ಗೆ ನಮ್ಮ ಟಿವಿ ಫೈವ್ ವೈರಲ್ ಯಾವುದು ರಿಯಲ್ ಯಾವುದು ತಂಡ ರಿಯಾಲಿಟಿ ಚೆಕಪ್ಗೆ ಇಳಿಯಿತು, ಸತ್ಯದ ಅನ್ವೇಷಣೆಯ ಹುಡುಕಾಟಕ್ಕೆ ತೊಡಗಿತ್ತು. ಹಿಂದಿನಿಂದಲೂ ಹಿರಿಯರು ಅನುಭವಿಗಳು ಎಲ್ಲಾ ಕೇಸರಿ ಬೆರೆಸಿದ ಹಾಲು ಕುಡಿಯಿರಿ, ಹುಟ್ಟಲಿರುವ ಮಗು ಚೆನ್ನಾಗಿ ಕಲರ್ ಆಗಿ ಹುಟ್ಟುತ್ತೆ ಅಂತ ಗರ್ಭಿಣಿ ಮಹಿಳೆಯರಿಗೆ ಹೇಳ್ತಾರೆ. ಆದ್ರೆ ಹೀಗ್ಯಾಕೆ ನಮ್ಮ ಡಾಕ್ಟರ್ ಆಹಾರ ತಜ್ಞರು ಇದುವರೆಗೂ ಹೇಳಿಲ್ಲ, ಯಾಕೆ ಸಂಶೋಧನೆ ಮಾಡಿ ಇದನ್ನ ಹೇಳಿಲ್ಲ ಅನ್ನೋ ಕುತೂಹಲ ನಮ್ಮ ತಂಡಕ್ಕೆ ಉಂಟಾಯಿತು. ವಿರಾಮ ಹಾಕಿ ಸತ್ಯಾಸತ್ಯತೆ ತಿಳಿಯುವ ಸಲುವಾಗಿ ವೈದ್ಯರನ್ನ ಭೇಟಿಯಾದ್ವಿ. ಅವರು ಹೇಳಿದ ಮಾಹಿತಿ ಪಡೆದುಕೊಳ್ತು ನಮ್ಮ ತಂಡ. ಇನ್ನು ಮುಂದುವರೆದು ಆಹಾರ ತಜ್ಞರನ್ನ ಭೇಟಿ ಮಾಡಿದ್ವಿ. ಸರ್, ಹಿರಿಯರೆಲ್ಲ ಕೇಸರಿ ಹಾಲಿನ ಜೊತೆಗೆ ಕುಡಿಯೋಕೆ ಗರ್ಭಿಣಿ ಮಹಿಳೆಯರಿಗೆ ಸಲಹೆ ಮಾಡ್ತಾರೆ. ಹೀಗ್ ಕುಡಿದ್ರೆ ಹುಟ್ಟಲಿರುವ ಮಗು ಬೆಳ್ಳಿಗೆ ಹುಟ್ಟುತ್ತದೆ ಅಂತ ಹೇಳ್ತಾರೆ, ಇದು ನಿಜಾನಾ ಅಂದ್ವಿ. ಅವರು ಕೊಟ್ಟ ಮಾಹಿತಿ ಕೂಡ ಪಡೆದ್ವಿ. ಭೇಟಿಯಾದ ಎಲ್ಲಾ ಪರಿಣಿತರು ಹೇಳಿದ್ದು ಒಂದೇ ಮಾಹಿತಿ, ಕೊಟ್ಟ ಉತ್ತರ ಒಂದೇ ಆಗಿತ್ತು, ಅದೇ ವೀಕ್ಷಕರೇ ಇದು ಫೇಕ್ ನ್ಯೂಸ್, ಹೀಗೆ ಯಾವುದೇ ಪ್ರಯೋಜನ ಆಗಲ್ಲ ಅನ್ನೋದು. ನಿಜಕ್ಕೂ ನಿಮ್ಗೆ ಆಶ್ಚರ್ಯ ಆಗ್ತಾ ಇರಬೇಕು, ಆದ್ರೂ ಸತ್ಯ, ಕೇಸರಿ ವಿತ್ ಮಿಲ್ಕ್ ಗರ್ಭಿಣಿ ಮಹಿಳೆಯರು ಕುಡಿದ್ರೆ ಮಗು ತೆಳ್ಳಗೆ ಬೆಳ್ಳಗೆ ಹುಟ್ಟುತ್ತೆ ಅನ್ನೋದು ಫೇಕ್. ಸ್ವಾಮಿ, ತಂದೆ ತಾಯಿ ತಾತ ಅಜ್ಜಿ ಮುತ್ತಾತರ ಅನುವಂಶೀಯತೆಯಂತೆ ಮಕ್ಕಳು ಹುಟ್ಟೋದು, ಅದನ್ನ ಬಿಟ್ಟು ಕೇಸರಿ ಜೊತೆಗೆ ಬಾದಾಮಿ ಸೇರಿಸಿ ಹಾಲು ಕುಡಿದ್ರೆ ಕಲರ್ ಕಲರ್ ಆಗಿ ಹುಟ್ಟಾವ? ತಂದೆ ತಾಯಿಯೇ ಕಪ್ಪಗಿದ್ದಾಗ ಮಕ್ಕಳು ಹೇಗ್ ತಾನೆ ಬಿಳಿ ಬಿಳಿಗೆ ಹುಟ್ಟಾರೆ ಹೇಳಿ? ಸೊ ಇದೊಂದು ಫೇಕ್ ನ್ಯೂಸ್. ಆದ್ರೆ ಕೇಸರಿ ಸೇರಿಸಿದ ಹಾಲನ್ನ ಗರ್ಭಿಣಿಯರು ಕುಡಿಯೋದ್ರಿಂದ ಮಾತ್ರ ಅನೇಕ ಪ್ರಯೋಜನ ಇದೆ ಅನ್ನೋದು ಸತ್ಯ. ವಸಂತ್ ಬಿ ಈಶ್ವರಗಿರಿ, ನ್ಯೂಸ್ ಡೆಸ್ಕ್, ಟಿವಿ ಫೈವ್. ಗರ್ಭಿಣಿ ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಆರೋಗ್ಯಕ್ಕೆ ಉತ್ತಮ. ಇಂತಹ ಕೇಸರಿ ಮಿಶ್ರಿತ ಹಾಲು ಗರ್ಭಿಣಿಯರು ಕುಡಿದ್ರೆ ಹುಟ್ಟಲಿರೋ ಮಗು ಕಲರ್ ಆಗಿ ಹುಟ್ಟುತ್ತದೆ ಅನ್ನೋದು ಮಾತ್ರ ಸುಳ್ಳು, ಇದನ್ನ ಯಾವುದೇ ಸಂಶೋಧನೆ ಕೂಡ ಹೇಳಿಲ್ಲ. ಸೊ ಇಂತಹ ಸುದ್ದಿ ಬಂದಾಗ ಎಚ್ಚರಿಕೆಯನ್ನ ವಹಿಸಿ ವೀಕ್ಷಕರೇ. ವೈರಲ್ ಯಾವುದು ರಿಯಲ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ ಫೈವ್, ಇದು ವಾಸ್ತವದ ಪ್ರತಿರೂಪ.